ವೀಕ್ಷಕರೇ ನಮಸ್ಕಾರ ನಿಮ್ಮ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಇವತ್ತು ಬೇಲದ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದರ ಪ್ರಯೋಜನಗಳೇನು ತಿಳ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಶಿವರಾತ್ರಿ ಸಂದರ್ಭದಲ್ಲಿ ಶಿವನಿಗೆ ಈ ಹಣ್ಣನ್ನು ಅರ್ಪಿಸಲಾಗುತ್ತದೆ ಮತ್ತು ಅದನ್ನು ಪೂಜಿಸಲಾಗುತ್ತದೆ ಈ ಹಣ್ಣಿನಿಂದ ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳಿವೆ ಎಂದು ಹೇಳಲಾಗುತ್ತದೆ ಬೇಲದ ಹಣ್ಣು ಅಂದರೆ ಮರದ ಸೇಬನ್ನು ಶಿವರಾತ್ರಿ ಎಂದು ಅರ್ಪಿಸಲಾಗುತ್ತದೆ ಜನರು ಇದನ್ನು ಪ್ರಸಾದದ ರೂಪದಲ್ಲಿ ವಿತರಿಸುತ್ತಾರೆ ಕೆಲವರು ಈ ಹಣ್ಣನ್ನು ಪಾನಕವನ್ನು ತಯಾರಿಸುವ ಮೂಲಕ ಇದನ್ನು ಕುಡಿಯುತ್ತಾರೆ ಆದ್ದರಿಂದ ಇದರ ಪೂಜೆಗೆ ಒಂದು ಕಾನೂನು ಕೂಡ ಇದೆ ಬೇಲದ ಹಣ್ಣನ್ನು ಪವಿತ್ರ ಹಣ್ಣು ಎಂದು ಕರೆಯಲಾಗುತ್ತದೆ ಬಳ್ಳಿ ಸಾಮಾನ್ಯವಾಗಿ ಕಾಣುವ ಹಣ್ಣಾಗಿದ್ದು ಜಪಾನೀಸ್ ಕಹಿ ಕಿತ್ತಳೆ ಚಿನ್ನದ ಸೇಬು ಕಲ್ಲಿನ ಸೇಬು ಅಥವಾ ಮರದ ಸೇಬು ಮುಂತಾದ ಇತರ ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತದೆ ಭಾರತೀಯ ನಾಗರಿಕತೆಯಲ್ಲಿ ಜನರು ಬಳ್ಳಿ ಮರವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಬಳ್ಳಿಯ ಪ್ರಯೋಜನಗಳಿಂದಾಗಿ ಕ್ಯಾನ್ಸರ್ ಮಧುಮೇಹ ಮತ್ತು ಬೊಜ್ಜಿನಂತಹ ಕಾಯಿಲೆಗಳನ್ನು ಗುಣಪಡಿಸಲು ಇದನ್ನು ಬಳಸುತ್ತಾರೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಮತ್ತು ಜೀವಸತ್ವಗಳಿಗೆ ಬಳ್ಳಿಯ ಹಣ್ಣನ್ನು ಆಯುರ್ವೇದ ಔಷಧಿಗಳಿಗಾಗಿ ಮತ್ತು ರುಚಿಯಾದ ಆಹಾರವಾಗಿ ಬಳಸಲಾಗುತ್ತದೆ ಈ ಹಣ್ಣಿನ ಹೊರಕವಚ ತುಂಬ ತುಂಬಾ ಗಟ್ಟಿಯಾಗಿರುತ್ತದೆ ಮತ್ತು ದುಂಡಾಗಿರುತ್ತದೆ ಇದರ ಮರದ ಎಲ್ಲ ಭಾಗಗಳನ್ನು ಔಷಧೀಯ ಮತ್ತು ಆಯುರ್ವೇದಕ್ಕಾಗಿ ಬಳಸಲಾಗುತ್ತದೆ ಇದು ಪ್ರಕೃತಿ ನೀಡಿದ ವಿಶಿಷ್ಟ ಉಡುಗೊರೆಯಾಗಿದ್ದು ಅದು ತಿಳಿ ಹಸಿರು ಬಣ್ಣದಿಂದ ಪ್ರಾರಂಭವಾಗುತ್ತದೆ ಮತ್ತು ಹಣ್ಣಾದಂತೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಇದು ಸಿಹಿಯಾದ ನಾರಿನ ತಿರುಳನ್ನು ಹೊಂದಿರುತ್ತದೆ ಹೊಟ್ಟೆಯ ಕರುಳನ್ನು ಸ್ವಚ್ಛಗೊಳಿಸುತ್ತದೆ ಇದು ಹೊಟ್ಟೆಯ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ತಿರುಳನ್ನು ಹಾಲು ಮತ್ತು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸಬಹುದು ಅತಿಸಾರ ಮತ್ತು ಬೇದಿ ಚಿಕಿತ್ಸೆಗಾಗಿ ಈ ಹಣ್ಣಿನ ಬಳಕೆಯನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು